ಹಸೀನಾ ಪ್ರಯಾಣಿಸ್ತಾ ಇರುವಂತಹ ವಿಮಾನದ ಮೇಲೆ ನಿಗಾ ಇರಿಸಲಾಗಿದೆ ಭಾರತದಿಂದ ವಿಮಾನ ಹಾರಾಟ ಏನಿದೆ ಅದ್ರ ಮೇಲೆ ಎಲ್ಲರೂ ಕೂಡ ಕಣ್ಗಾವಲು ಇಟ್ಟಿದ್ದು ಭಾರತದಲ್ಲಿ ಹಸಿನ ತಂಗುವ ಸಾಧ್ಯತೆಗಳಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಕುರಿತಾಗಿ ಕೇಂದ್ರ ಸರ್ಕಾರದಿಂದ ಒಂದು ಸ್ಪಷ್ಟನೆ ಇದೆ ಅವರು ಇಲ್ಲಿ ಉಳ್ಕೊಳ್ಳಲ್ಲ ಅಂತ ಭಾರತ ಬಾಂಗ್ಲಾ ಗಡಿ ಭಾಗದಲ್ಲಿಯೂ ಸಹ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಭಾರತ ಬಾಂಗ್ಲಾ ರೈಲು ಸಂಚಾರವನ್ನು ಇದೀಗಾಗಲೇ ಸ್ಥಗಿತಗೊಳಿಸಲಾಗಿದೆ ದೆಹಲಿಯಲ್ಲಿರೋ ಬಾಂಗ್ಲಾ ಕಚೇರಿ ಬಳಿಯೂ ಕೂಡ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲೇ ಅವರಿಗೆ ಸುರಕ್ಷಿತವಾಗಿರುವಂತಹ ಎಲ್ಲಾದರೂ ಗೌಪ್ಯವಾಗಿ ಇದ್ಬಿಡ್ತಾರಾ ಅನ್ನೋ ಪ್ರಶ್ನೆ ಇತ್ತು ಅದು ಈಗಿಲ್ಲ ಅವರಿಗಾಗಲೇ ಭಾರತದತ್ತ ಬರ್ತಾ ಇದ್ದಾರೆ ಐದು ಹದಿನೈದಕ್ಕೆ ರೀಚ್ ಆಗ್ತಾರೆ ಆ ನಂತರದಲ್ಲಿ ಏನು ಅವರೆಲ್ಲ ಉಳ್ಕೊಳ್ತಾರೆ ಭಾರತದಲ್ಲೇ ಇರ್ತಾರಾ ಅಥವಾ ಬೇರೆ ಕಡೆಗೆ ಹೋಗ್ತಾರಾ ಲಂಡನ್ಗೆ ಹೋಗಬಹುದು ಅಂತ ಹೇಳಿತ್ತು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಹಸೀನಾ ಅವರ ವಿಚಾರದಲ್ಲಿ ಬಹಳ ನಿಗೂಢತೆ ಇದೆ ಎಲ್ಲಿ ಉಳಿಬಹುದು ಎಲ್ಲಿ ಹೋಗಬಹುದು ಅಂತ ಇದಕ್ಕೆ ಕೇಂದ್ರ ಸರ್ಕಾರ ಏನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಅವರು ಉಳ್ಕೊಳ್ಳುವ ವಿಷಯದಲ್ಲಿ ಸದ್ಯಕ್ಕೆ ಅವರು ದೆಹಲಿಯಲ್ಲಿ ಉಳ್ಕೊಳ್ಳುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರು ಲಂಡನ್ಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಈಗ ಸಿಗ್ತಾ ಇರುವಂತದ್ದು ಈಗಾಗಲೇ ಅವರು ಢಾಕಾದಿಂದ ಹೊರಟಿದ್ದಾರೆ ಢಾಕಾದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಅವರು ನೇರವಾಗಿ ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅವರು ಅಲ್ಲಿ ಆಶ್ರಯ ಪಡಿತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಬಾಂಗ್ಲಾದೇಶಕ್ಕೆ ಎರಡು ಪ್ರಮುಖವಾದಂತಹ ಆಪ್ತ ರಾಷ್ಟ್ರಗಳು ಈ ಭಾಗದಲ್ಲಿ ಆಗಿರುವಂತದ್ದು ಒಂದು ಬರ್ಮಾ ಮತ್ತೊಂದು ಭಾರತ ಆಗಿರುವಂತದ್ದು ಭಾರತ ಅತ್ಯಂತ ಸೂಕ್ತವಾದಂಥ ಪ್ರದೇಶ ಮತ್ತೆ ಹೆಚ್ಚಿನ ಸಂಬಂಧಗಳು ಭಾರತ ಮತ್ತೆ ಬಾಂಗ್ಲಾದೇಶದ ನಡುವೆ ಇರುವಂಥ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಜೊತೆಗೆ ಭಾರತ ಸರ್ಕಾರದ ಸಂಬಂಧವೂ ಕೂಡ ಉತ್ತಮವಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಭಾರತವನ್ನ ಈಗ ಆಯ್ಕೆ ದೆಹಲಿಗೆ ಬಂದು ದೆಹಲಿಯಿಂದ ಲಂಡನ್ಗೆ ಹೋಗ್ತಾರೆ ಮಾಹಿತಿಗಳಿದವೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ದೆಹಲಿಗೂ ಕೂಡ ಲ್ಯಾಂಡ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಇಲ್ಲಿಂದ ಅವರು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ ಅಲ್ಲಿಂದ ಅವರು ಲಂಡನ್ಗೆ ಪ್ರಯಾಣ ಬಳಸ್ತಾರೆ ಎನ್ನುವಂಥ ಮಾಹಿತಿಗಳಿದ್ದಾವೆ ಆದರೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡುವ ಬಗ್ಗೆ ಕೂಡ ಯಾವುದೇ ರೀತಿಯಂತ ದೇಶಕ್ಕೂ ಇದೆ ಬಾಂಗ್ಲಾದೇಶವನ್ನ ನೋಡ್ಬಿಟ್ಟು ಅಂತೇಳಿ ನೋಡಿ ಹೆಂಗಿದೆ ಅಲ್ಲಿ ಅಂತೇಳಿ ಅನ್ಕೊಳಕ್ ಹೋಗ್ಬೇಡಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮೆಸೇಜ್ ಇದೆ ಒಂದ್ ಕಡೆಗೆ ಶ್ರೀಲಂಕಾದ್ ನೋಡಿದೀವಿ ಇನ್ನೊಂದ್ ಕಡೆಗೆ ಬಾಂಗ್ಲಾದೇಶ್ ನೋಡಿದೀವಿ ಯಾಕೆ ಮೆಸೇಜ್ ಅಂತ ಅಂದ್ರೆ ನಮ್ಮ ದೇಶದಲ್ಲೂ ಕೂಡ ಮೀಸಲಾತಿಯ ವಿಚಾರದಲ್ಲಿ ಬಹಳ ಚರ್ಚೆ ಆಗತ್ತೆ ಕೆಲವೊಂದಿಷ್ಟು ಓಲೈಕೆಗಳು ಮಾತ್ರ ಆಗತ್ತೆ ಕೆಲವು ಸಮುದಾಯಗಳನ್ನ ಹಾಗೆ ಇಟ್ಟಿದಿರ ಯಾವಾಗ ಯಾವುದು ಎದ್ನಿಲ್ಲತ್ತೆ ಅಂತ ಗೊತ್ತಿಲ್ಲ ಇದಕ್ಕಿಂತಲೂ ಭಯಂಕರವಾಗುತ್ತೆ ನಮ್ಮ ದೇಶದಲ್ಲಿ ಆಗೋದಾದರೆ ಓಲೈಕೆ ಪ್ಲಸ್ ಮೀಸಲಾತಿ ಸರಿಯಾಗಿ ಆಗದೇ ಇದ್ದರೆ ನಮ್ಮ ದೇಶಕ್ಕೂ ಬೀಳುತ್ತೆ ಏಟ್ ಇವತ್ತಲ್ಲ ನಾಳೆ